ಶಿವಲಿಂಗ ಅವರು ನಿನ್ನೆಗೆ ಸೀಮಿತವಾಗಿ. ಸನ್ಮಾನ್ಯ ಅಧ್ಯಕ್ಷರೇ, ನರೇಗಾ ಯೋಜನೆಯಡಿ ಮಾನವ ದಿನಗಳು 100 ದಿವಸಗಳು ಇತ್ತು. ಯಾವುದೇ ರಾಜ್ಯದಲ್ಲಿ ವಿಪತ್ತು ಬಂದಾಗ, ಬರ ಬಂದಾಗ ಜನಗಳಿಗೆ ಕೂಲಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಅದನ್ನ 50 ದಿನಗಳಿಗೆ ಹೆಚ್ಚಿಸತಕ್ಕಂಥ ಪರಿಪಾಠ ಕೇಂದ್ರ ಸರ್ಕಾರದಿಂದ ಇತ್ತು. ಆದರೆ ಇವತ್ತು ಬಡವರಿಗೆ ಸಿಗ್ತಕ್ಕಂಥ ಅನ್ನದ ಮಾನವ ದಿನಗಳೇನಿದೆ ಅದನ್ನ 50 ಏನು ಹೆಚ್ಚುವರಿಯಾಗಿ ಕೊಡ್ತಾ ಇದ್ರು, ಅದು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ನಡೆದಂತ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ಸುಮಲತಾ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಸೆಂಟ್ರಲ್ ಗವರ್ನಮೆಂಟ್ನ ಮಂತ್ರಿಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ 50 ಹೆಚ್ಚುವರಿಯಾಗಿ ಕೊಡಲಿಕ್ಕೆ, 50 ಮಾನವ ದಿನಗಳನ್ನು ಹೆಚ್ಚುವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ಮೇಲೆ ಬಹುಶಃ ಎಲ್ಲೋ ಒಂದು ಕಡೆ ಬಡವರಿಗೆ ಕೂಲಿಕಾರರಿಗೆ ತೊಂದರೆ ಆಗುತ್ತೆ, ಈ ಮಾನವ ದಿನಗಳನ್ನು ಹೆಚ್ಚುವರಿ ಮಾಡದೇ ಇದ್ರೆ ಬರದ ಬವಣೆಯನ್ನು ತೀರಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗ ರಾಜ್ಯ ಸರ್ಕಾರ ಈ ನಿಲುವಿಗೆ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಗಮನ ಸೆಳೆ ಅವರನ್ನ 0 ಅವರ್ನಲ್ಲಿ ಇದು ಬಹಳ ಮಹತ್ತರವಾದ ಪ್ರಶ್ನೆ. ಓಕೆ, ಇದೇನಾದ್ರೂ ಮಾನವ ದಿನಗಳು ಹೆಚ್ಚುವರಿ ಆಗಲ್ಲ ಅಂದ್ರೆ ಬಹಳ ಬಡತನದ ಬೇಗಿಗೆ ಸಿಗಬೇಕಾಗತ್ತೆ. ಅದಕ್ಕೋಸ್ಕರ ಮಾನ್ಯ ಸಚಿವರು ಎಲ್ಲಿಂದ ಹೆಂಗೆ ಏನು ಪ್ರತಿಯೊಂದನ್ನು ಸವಿಸ್ತಾರವಾಗಿ, ಸ್ವಲ್ಪ ಯಾವ್ದೋ ಚುಟುಕಿನ ಉತ್ತರ ಕೊಡಬೇಡಿ, ಸ್ವಲ್ಪ ಸವಿಸ್ತಾರವಾಗಿ ಕೊಟ್ರೆ ನಾವು ಅಲ್ಲಿ ಜನಗಳಿಗೆ ಹೇಳಕ್ಕೆ ಅನುಕೂಲ ಆಗುತ್ತೆ ಜನಗಳಿಗೆ, ಇಲ್ಲಾಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗಳು ಸ್ತಬ್ಧಿತ ಆಗುತ್ತೆ. ಈ ಏನು ಬರಗಾಲ ಇದೆ, ಆ ಬರಗಾಲದ ಬವಣೆಯಲ್ಲಿ ಜನ ನನಗಿ ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ನಾನು ಇಡ್ತಾ ಇದ್ದೀನಿ. ಸಚಿವರು ಸ್ಪಷ್ಟವಾದಂತ ಉತ್ತರವನ್ನು ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ನಿನ್ನೆ ಲೋಕಸಭೆಯಲ್ಲಿ ಮಾನ್ಯ ಮಂಡ್ಯ ಸಂಸದರು ಉದ್ಯೋಗ ಖಾತ್ರಿ ಬಗ್ಗೆ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಪ್ರಶ್ನೆ ಹಾಕಿರೋದೇನಪ್ಪ ಅಂದ್ರೆ, ಈ ಉದ್ಯೋಗ ಖಾತ್ರಿನಲ್ಲಿ ಈ 100 ಮಾನವ ದಿನಗಳಿದೆ, ಅದನ್ನ ಬರಗಾಲದಿಂದ 150 ವಿಸ್ತರಣೆ ಮಾಡುವ ಪ್ರಸ್ತಾವನೆ ಸರ್ಕಾರದಿಂದ ಬಂದಿದೆಯಾ ಇಲ್ಲ ಅಂತ. ಯಾಕೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಲಿಖಿತ ಮೂಲಕ ಉತ್ತರ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆ ಹೋಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಬಹಳ ಒಂದು ತಪ್ಪು ಸಂದೇಶ ಮತ್ತೆ ಸುಳ್ಳು ಮಾಹಿತಿ ಕೇಂದ್ರ ಸರ್ಕಾರ ಜನರಿಗೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಸೆಪ್ಟೆಂಬರ್ 14 ಇದೇ ವರ್ಷ ಕಮಿಷನರ್ RDPR ಅವರು, ನಮ್ಮ ಕರ್ನಾಟಕ ಸರ್ಕಾರ, ಶ್ರೀ ಅಮಿತ್ ಕಟಾರಿಯಾ ಜಾಯಿಂಟ್ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದ್ರೆ, ಇಲ್ಲಿ ನಮಗೆ ಬರಗಾಲ ಇದೆ, ಆ ಬರಗಾಲದ ರಿಪೋರ್ಟ್ ಹಾಕ್ತಾ ಇದೀವಿ, ದಯವಿಟ್ಟು 100 150 ಮಾಡಿ ಅಂತ ಅವರು ಒಂದು ಪತ್ರ ಬರೀತಾರೆ. ಸೆಪ್ಟೆಂಬರ್ 16, 2023 ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ ಅವರು ಶ್ರೀ ಶೈಲೇಶ್ ಸಿಂಗ್ ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾಗೆ ಅವರು ಪತ್ರ ಬರೀತಾರೆ, ದ ಸ್ಟೇಟ್ ಹ್ಯಾಸ್ ಆಲ್ರೆಡಿ ಅಚೀವ್ಡ್ 65% ಆಫ್ ಇಟ್ಸ್ ಆನ್ಯುವಲ್ ಟಾರ್ಗೆಟ್. ಅ ಪ್ರಪೋಸಲ್ ಹ್ಯಾಸ್ ಬೀನ್ ಸೆಂಟ್ ಬೈ ದ ಕಮಿಷನರ್ ರೂರಲ್ ಡೆವಲಪ್ಮೆಂಟ್ RD ಅಂಡ್ PR ಡಿಪಾರ್ಟ್ಮೆಂಟ್ ಕರ್ನಾಟಕ ಟು ಎನ್ಹ್ಯಾನ್ಸ್ 100 ಆಫ್ ಎಂಪ್ಲಾಯ್ಮೆಂಟ್ ಟು 150 ಇನ್ 195 ಡ್ರಾಟ್ ಅಫೆಕ್ಟೆಡ್ ಬ್ಲಾಕ್ಸ್ ಅಂತ ಇದು ಕೇಳ್ತಾರೆ. ಅದಾದ್ಮೇಲೆ ಸೆಪ್ಟೆಂಬರ್ 20 ನಾನು ಗಿರಿರಾಜ್ ಸಿಂಗ್ ಸಾಹೇಬ್ರಿಗೆ ನಾನು ಒಂದು ಪತ್ರ ಬರಿತೀನಿ ಅಧ್ಯಕ್ಷರೇ. 2 ವಿಚಾರ ಬಹಳ ಸ್ಪಷ್ಟವಾಗಿ ನಾನು ಕೇಳ್ತೀನಿ ಅವರಿಗೆ, ನನ್ನ ಮನವಿ 2 ವಿಚಾರದಲ್ಲಿ ಇದೆ. ಒಂದನೇದು ಏನಪ್ಪ ಅಂದ್ರೆ, ನಾವು 100 150 ಮಾನವ ದಿನ ಮಾಡೋದು ಒಂದನೇದು. ಎರಡನೇದು, ನಾವು ನಮಗೆ 13 ಮಾನವ ದಿನ ನಮಗೆ ಸ್ಯಾಂಕ್ಷನ್ ಆಗಿದೆ ಕೇಂದ್ರ ಸರ್ಕಾರದಿಂದ, ನಾವು ಆವರೇಜ್ ನೋಡಿದ್ರೆ ಇದಕ್ಕಿಂತ ಹೆಚ್ಚು ಬೇಕಾಗುತ್ತೆ ನಮಗೆ, ಮತ್ತೆ ಬರಗಾಲ ಇರೋದ್ರಿಂದ ನಮಗೆ 18 ಮಾನವ ದಿನಗಳನ್ನ ನೀವು ಸ್ಯಾಂಕ್ಷನ್ ಮಾಡಿಕೊಡಿ ಅಂತ ನಾನು ಮನವಿ ಮಾಡಿಕೊಂಡೆ ಅಧ್ಯಕ್ಷರೇ. ಅದಾದ ನಂತರ ಮತ್ತೆ
ಒಂದು ತಿಂಗಳಾದ್ಮೇಲೆ ಅಕ್ಟೋಬರ್ 19ನೇ ತಾರೀಕು ಮತ್ತೊಮ್ಮೆ ಮಾನ್ಯ ಸಚಿವರಾದಂತಹ ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಬರೆದೆ. ಏನಂತ, ಉದ್ಯೋಗ ಖಾತ್ರಿನಲ್ಲಿ ನಮಗೆ ವೇಜ್ ಪೇಮೆಂಟ್ ಸಿಗ್ತಾ ಇಲ್ಲ, ಮೊದಲೇ ಬಾರಿಗೆ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಒಂದು ಸುಮಾರು 500 ಕೋಟಿ ಡ್ಯೂ ಇದೆ ತಮ್ಮ ಕಡೆಯಿಂದ, ದಯವಿಟ್ಟು ಅದನ್ನ ರಿಲೀಸ್ ಮಾಡಿ ಅಂತ ಹೇಳಿ, ಅದ್ರ ಜೊತೆ ಜೊತೆಗೆ ನನ್ನ ಹಿಂದಿನ ಪತ್ರನೂ ಕೂಡ ನೆನಪು ಮಾಡಿದೆ. ಅದು ದಟ್ ಈಸ್ ಎನ್ಹಾನ್ಸ್ಮೆಂಟ್ ಆಫ್ 100 to 150 days ಅಂಡ್ ಆಲ್ಸೋ ಎನ್ಹಾನ್ಸ್ಮೆಂಟ್ ಆಫ್ 13 crore to 18 crore ಮ್ಯಾನ್ ಡೇಸ್. 31ನೇ ತಾರೀಕು ಗಿರಿರಾಜ್ ಸಿಂಗ್ ಅವರು ನನಗೊಂದು ಪತ್ರ ಬರೀತಾರೆ, 31ನೇ ತಾರೀಕು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ ಸ್ಟೇಟ್ಸ್ ರಿಕ್ವೆಸ್ಟ್ ಟು ಪ್ರೊವೈಡ್ ಅಡಿಷನಲ್ ಎಂಪ್ಲಾಯ್ಮೆಂಟ್ ಆಫ್ 50 days ಓವರ್ ಅಂಡ್ ಅಬೌವ್ 100 days ಪರ್ ಹೌಸ್ ಹೋಲ್ಡ್ ಅಂಡರ್ ಮಹಾತ್ಮ ಗಾಂಧಿ ನರೇಗಾ ಇನ್ ದ ನೋಟಿಫೈಡ್ ಡ್ರಾಟ್ ಅಫೆಕ್ಟೆಡ್ 195 blocks ಆಫ್ 31 districts ಆಫ್ ಸ್ಟೇಟ್ ಆಫ್ ಕರ್ನಾಟಕ ಫಾರ್ ದ ಫೈನಾನ್ಷಿಯಲ್ ಇಯರ್ 2023-24 ಈಸ್ ಬೀಯಿಂಗ್ ಎಕ್ಸಾಮಿನ್ಡ್ ಇನ್ ಕನ್ಸಲ್ಟೇಷನ್ ವಿತ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಸ್ಟೇಟ್ ಗವರ್ಮೆಂಟ್ ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ದ ಡಿಸಿಷನ್ ಟೇಕನ್ ಇನ್ ದ ಮ್ಯಾಟರ್ ಇನ್ ದ ಡ್ಯೂ ಕೋರ್ಸ್ ಅಂತ ನನಗೆ ಪತ್ರ ಬರೀತಾರೆ. ಅದಾದ್ಮೇಲೆ ಅದಷ್ಟೇ ಅಲ್ಲ ಅಧ್ಯಕ್ಷರೇ, ನಾನು ಡೆಲ್ಲಿಗೆ 3 times ನಾನು ಹೋಗಿ ಬಂದಿದ್ದೀನಿ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಕಂದಾಯ ಸಚಿವರ ಜೊತೆ ಮತ್ತೆ ಕೃಷಿ ಸಚಿವರ ಜೊತೆ ಕೂಡ ನಾವು ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ರಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಅಂದ್ರೂ ಕೂಡ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ಗಳನ್ನ ನಾವು ಮಾಡಿ ನಮ್ಮ ಮನವಿಗಳನ್ನ ಸಲ್ಲಿಸಿದ್ದೀನಿ. ಆದ್ರೂ ಕೂಡ ಯಾಕೋ December 12 ಲೋಕಸಭೆಯಲ್ಲಿ ಮಂತ್ರಿಗಳು ಹೇಳ್ತಾರೆ, ದೇರ್ ಇಸ್ ನೋ ಪ್ರಪೋಸಲ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಡೇಸ್ ಫಾರ್ ಗ್ಯಾರಂಟೀಡ್ ಎಂಪ್ಲಾಯ್ಮೆಂಟ್ ಅಂಡರ್ ಮಹಾತ್ಮ ಗಾಂಧಿ ನರೇಗಾ. ದ ರಿವಿಷನ್ ಆಫ್ ಲೇಬರ್ ಬಜೆಟ್ ಆಫ್ ಅ ಸ್ಟೇಟ್ ಇಸ್ ರೆಗ್ಯುಲರ್ ಪ್ರಾಕ್ಟೀಸ್ ಫಾಲೋಡ್ ಬೈ ಮಿನಿಸ್ಟ್ರಿ ಅಗೇನ್ಸ್ಟ್ ದ ರಿಕ್ವೆಸ್ಟ್ ರಿಸೀವ್ಡ್ ಫಾರ್ ರಿವಿಷನ್ ಆಫ್ ಲೇಬರ್ ಬಜೆಟ್ ಫ್ರಮ್ ದ ಸ್ಟೇಟ್. ನೋ ಪ್ರಪೋಸಲ್ ಅಂತ ಹೇಳ್ತಾರೆ. ಇಷ್ಟೊಂದು ಪತ್ರ ವ್ಯವಹಾರ ಈಗ ನಾವು ನಾವು ಮಾಡ್ಲಿಕ್ಕೆ ಆಗಲ್ಲ ಅಧ್ಯಕ್ಷರೇ, ಆಸ್ ಪರ್ ಲಾಬೇಕು. ಅದು ನನಗೇನಂದ್ರೆ, ಒಂದ್ ನಿಮಿಷ ಸರ್, ಸರ್ಕಾರ ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ನಾವು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಅಧಿಕೃತವಾಗಿ ಉತ್ತರ ಕೊಡ್ತಾರೆ, ಏನ್ ಪ್ರಪೋಸಲ್ ಇಲ್ಲ ನಿಮ್ ಕಡೆ, ಏನು ಬಂದೇ ಇಲ್ಲ ಅಂದ್ರೆ ಇದು ಸುಳ್ಳಲ್ಲ ಅಧ್ಯಕ್ಷರೇ. ಇವ್ರು ಬೆಳಿಗ್ಗೆ ಏನ್ ಹೇಳಿದ್ರು ಮೋದಿ ಅವ್ರಿಗೆ ಯಾಕೆ ತರ್ತೀರಾ ಅಂತ, ಮತ್ ಅನ್ಯಾಯ ಆದ್ರೆ ಮೊನ್ನೆ ಕೂಡ ನಾವು ಪ್ರಯತ್ನ ಮಾಡಿದೀವಿ ಮಾನ್ಯ ಅಧ್ಯಕ್ಷರೇ. ಈಗ ನಮ್ಮ ಈಗ ರಾಜ್ಯ ಸರ್ಕಾರದ ಪಾತ್ರ ಏನು ಈ ಸಂದರ್ಭದಲ್ಲಿ? ಆಮೇಲೆ ಡ್ರಾಟ್ ಮ್ಯಾನ್ಯಲ್ ಪ್ರಕಾರ, ಒಂದ್ ನಿಮಿಷ, ಡ್ರಾಟ್ ಮ್ಯಾನ್ಯಲ್ ಪ್ರಕಾರ ಅದು ಬರ್ಲೇ ಆಗ್ಲೇಬೇಕದು. ಅದು ಆಗಿಲ್ಲ ಆದ್ರೆ ನಾವು ಪ್ರಪೋಸಲ್ ಕಳಿಸಿಲ್ಲ ಅಂತ ಇದು ತಪ್ಪು ಮಾಹಿತಿ ಹೋಗ್ಬಾರ್ದು. ಸರಿ, ನೀವು ತಾವು ಮಾನ್ಯ ಸಂದೇಶ ಹೋಗುತ್ತೆ ಅಲ್ಲ, ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ಮಾಹಿತಿಗೆ, ಅವರು ಹೇಳಿದ್ದು ಗ್ರಾಚ್ಯುಯಿಟಸ್ ರಿಲೀಫ್ ಅಂತ ಒಂದು ಪ್ರಾವಿಷನ್ ಇದೆ. ಅದು ಗ್ರಾಚ್ಯುಯಿಟಸ್ ರಿಲೀಫ್ ಸಂಪಾದನೆ ಕಳೆದುಕೊಂಡ ಕುಟುಂಬಗಳಿಗೆ, ಫಾರ್ ಲಾಸ್ ಆಫ್ ಲೈವ್ಲಿಹುಡ್, ಲಾಸ್ ಆಫ್ ಲೈವ್ಲಿಹುಡ್ಗೆ ಕೊಡುವಂತ ಅದಕ್ಕೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಅಲ್ಲಿ ಪ್ರಾವಿಷನ್ ಇದೆ. ಅದರಡಿಯಲ್ಲಿ ನಾವು ಎನ್ ಡಿ ಆರ್ ಎಫ್ ಅಲ್ಲಿ ಪ್ರಪೋಸಲ್ಲೂ ಕೂಡ ಸಲ್ಲಿಸಿದ್ದೇವೆ. ಆ ಲೆಕ್ಕ ಗ್ರಾಚ್ಯುಯಿಟಸ್ ರಿಲೀಫ್ ಹೇಗೆ ಕೊಡೋದು ಅಂತ, ಅದಕ್ಕೂ ನರೇಗಾಗೂ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಆದ್ರೆ ಲೆಕ್ಕ ಹಾಕುವಾಗ ಒಂದು ಕುಟುಂಬದ ಇಬ್ಬರು ಸದಸ್ಯರನ್ನ ತೆಗೆದುಕೊಂಡು 90 days ಒಂದು ಬರಗಾಲದ ಅವಧಿಯಲ್ಲಿ ಅವರಿಗೆ ನರೇಗಾ ಕೂಲಿ ಲೆಕ್ಕ ಹಾಕ್ಬಿಟ್ಟು ಅವರಿಗೆ ಸಂಬಳದ ರೂಪದಲ್ಲಿ ಕೊಡಬಹುದು ಅಂತ ಇದೆ. ಈಗ ಬಹುಶಃ ಶಿವಲಿಂಗೇಗೌಡರು ಕೇಳಿರೋದು, ನರೇಗಾ ಕೂಲಿ ಮಾಡಿದವ್ರಿಗೆ ಹಣ ಪಾವತಿ ಆಗಿಲ್ಲ, ಹಣ ಬಾಕಿ ಇದೆ ಒಂದು. ಎರಡನೇದು, 100 days ಬದಲಿಗೆ 150 days ಉದ್ಯೋಗ ಕೊಡಬೇಕು ಅವರಿಗೆ. Section 3, Subsection 4 ಆಫ್ ನರೇಗಾ ಆಕ್ಟ್ ಪ್ರಕಾರವಾಗಿ 150 days ಬರಗಾಲ ಘೋಷಣೆ ಆದ ಕೂಡಲೇ ಅವರಿಗೆ ಉದ್ಯೋಗದ ಮಿತಿ